ಇವತ್ತು 16 ವರ್ಷ ಆದ್ಮೇಲೆ ಡಿಬಾಸ್ ಅವರ ಮೂವಿ ಮತ್ತೆ ರಿಲೀಸ್ ಆಗಿದೆ. ಒಂದು ಹಬ್ಬ ಅಂತಾನೆ ಹೇಳ್ಬೋದು. ಒಂದು ಹಬ್ಬ ಬಸ್ದು ರಿಲೀಸ್ ಆದ್ರೆ ಇನ್ನೊಂದು ಹಬ್ಬ ಅವರು ಹೊರಗಡೆ ಬಂದಿರೋದು ತುಂಬಾ ಖುಷಿನೇ ಇದೆ. ಅವ್ರ ಕ್ರೇಜ್ ನೋಡ್ಬೋದು, ತುಂಬಾನೇ ಪ್ರಸನ್ನ ಥಿಯೇಟರ್ ಅಲ್ಲಿ ಆಲ್ರೆಡಿ 3 ಶೋದು ಹೌಸ್ಫುಲ್ ಶೋ ಕ್ಲೋಸ್ ಆಗಿದೆ. ಎಲ್ಲರೂ ನಮ್ಮ ಕರ್ನಾಟಕದ ಕನ್ನಡಿಗರೆಲ್ಲ ದಯವಿಟ್ಟು ಇಂಥ ಕನ್ನಡ ಸಿನಿಮಾಗಳನ್ನ ಬೆಳೆಸ್ಬೇಕು, ಹಾಗೆ ನೋಡಬೇಕು ಅಂತ ಈ ಮುಖಾಂತರ ಕೇಳ್ಕೊತೀನಿ. ಅವ್ರು ಜಗದೀಶ್ ಅವ್ರಿಗೆ ಒಂದು ಮಾತು ಹೇಳ್ತೀನಿ, ನೀವು ಎಜುಕೇಟೆಡ್ ಅಲ್ವಾ? ಎಜುಕೇಟೆಡ್ ಆಗಿದ್ರೆ ಯಾರು ಕೊಲೆ ಬೆದರಿಕೆ ಹಾಕ್ತಿದ್ದಾನೆ ಅವ್ರಿಗೆ ಹುಡ್ಕೋ ಹೋಗಿ ಅವ್ರ ಮೇಲೆ FIR ಮಾಡಿಸಿ. ಅದು ಬಿಟ್ಟು ಇಡೀ ಫ್ಯಾನ್ಸ್ ವಿರುದ್ಧ ಇಡೀ ದರ್ಶನ್ ಅವರೇ ಮಾಡಿಸೋರೆ ಅನ್ನೋ ಸೆನ್ಸ್ ರೀತಿ ಮಾತಾಡ್ತಿರಲ್ಲ, ಅದು ಎಷ್ಟು ಮಟ್ಟಿಗೆ ನೀವು ಬುದ್ಧಿವಂತರು ಲಾಯರು ಅಂತ ಇದರಿಂದ ಪ್ರೂವ್ ಆಗ್ತಿದೆ. ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ ಜಗದೀಶ್ ಅವ್ರಿಗೆ, ನೀವು ಎಜುಕೇಟೆಡ್ ಆಗಿದ್ರೆ FIR ಯಾರ ಮೇಲೆ ಮಾಡ್ತಿದ್ದೀರಲ್ಲ ಅವ್ರನ್ನ ಫಸ್ಟು ಜೈಲ್ಗೆ ಹಾಕ್ಸಿ, ಅವ್ರು ತಪ್ಪಿದ್ರೆ ಅವ್ರು ಶಿಕ್ಷೆ ಅನುಭವಿಸ್ತಾರೆ. ಅದು ಬಿಟ್ಟು ಇಡೀ ಫ್ಯಾನ್ಸೇ ನನ್ನ ಕೊಲ್ಲೋಕೆ ಬರ್ತಾವ್ರೆ, ಡಿ ಬಸ್ ಅವರೇ ಮತ್ತೆ ಯಾರೋ ಸುಪಾರಿ ಕೊಟ್ಟವ್ರೆ, ಈ ಥರ ಒಳ್ಳೆ ಸಿಲ್ಸಿಲ್ಲಿಯಾಗಿ ಯೋಚನೆ ಮಾಡೋದನ್ನ ಫಸ್ಟು ನಿಲ್ಲಿಸಿ, ಮಿಸ್ಬಿಹೇವ್ ಮಾಡೋದನ್ನ ಬಿಡಿ. ಅವ್ರ ಫ್ಯಾನ್ಸಿಗೆ ಮಾಡೋ ಕೆಲಸ ಇಲ್ವಾ? ಅವ್ರು ಸಿನಿಮಾ ನೋಡ್ತಾರೆ, ಕಷ್ಟಪಟ್ಟು ದುಡಿತಾರೆ, ಮನೆಗೆ ಹೋಗ್ತಾರೆ, ಅದರಲ್ಲಿ ಅವರು ಇದಾಗಿದ್ದಾರೆ. ಸೋಷಿಯಲ್ ಮೀಡಿಯಲ್ಲಿ ಒಂದ್ಸಲ ಬರ್ತೀರಾ ಒಬ್ರ ಬಗ್ಗೆ ಮಾತಾಡ್ತೀರಾ, ಇನ್ನೊಂದ್ಸಲ ಬರ್ತೀರಾ ಅವ್ರಂದ್ರು ಅಂತೀರಾ, ಇನ್ನೊಂದ್ಸಲ ಬರ್ತೀರಾ ಇವ್ರಂದ್ರು ಅಂತೀರಾ. ನೀವು ಸೋಷಿಯಲ್ ಮೀಡಿಯಲ್ಲಿ ಸ್ಟಾರ್ ಮಾಡಿದ್ದೇನೆ ದರ್ಶನ್ ಫ್ಯಾನ್ಸು, ಇದನ್ನ ಮೊದಲು ತಿಳ್ಕೊಳ್ಳಿ. ಬಿಗ್ ಬಾಸ್ ಹೋಗೋ ಕಾರಣನೇ ದರ್ಶನ್ ಫ್ಯಾನ್ಸು. ಅವಾಗೆಲ್ಲ ಅವ್ರನ್ನ ಬಿಡಿಸ್ತೀನಿ ಅಂದ್ರೆ ಅವ್ರನ್ನ ಹೊರಗೆ ತರ್ತೀನಿ ಅಂದ್ರೆ ಇದಕ್ಕಿದಂಗೆ ಇವಾಗ ಬಂದ್ಬಿಟ್ಟು ನಾನು ಅವ್ರನ್ನ ಮತ್ತೆ ಒಳಗೆ ಕಳಿಸ್ಬಿಡ್ತೀನಿ. ಒಳಗೆ ಕಳಿಸ್ಬಿಡಕ್ಕೆ ಆಚೆ ಕಳಿಸ್ಬಿಡಕ್ಕೆ ನೀವೇನು ಕಾನೂನಲ್ಲ, ನೀವೊಬ್ಬ ಲಾಯರು. ಮಾತಾಡುವಾಗ ಮೈ ಮೇಲೆ ಪ್ರಜ್ಞೆ ಇಕ್ಕೊಂಡು ಮಾತಾಡಿ, ಎಜುಕೇಟೆಡ್ ಆಗಿ. ಮೊದಲು ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ.